ಹಾಯ್ ಹಲೋ ನಾನು ಎಂಜಲಲಿತಾ ನಮ್ಮ ಮನೆಯಲ್ಲಿ ಗೊಂಬೆ ಹಬ್ಬಕ್ಕೆ ನಾವು ಯಾವ ತರ ರೆಡಿ ಮಾಡ್ಕೊಂತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೋಡಿ ನಾನು ಬೆಳಗ್ಗೆಯಿಂದ ಈ ತರ ರೆಡಿ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಇವಾಗ ಗೊಂಬೆಗಳಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಬೆಳಗ್ಗೆಯಿಂದನೇ ರೆಡಿ ಮಾಡಿದ್ದೀವಿ ಎಲ್ಲ ನಾನು ನಾನೇ ರೆಡಿ ಮಾಡ್ತಾ ಇದ್ದೀನಿ ನಾನು ನಿಮಗೆ ಈ ಥರ ನಾನು ನವರಾತ್ರಿ ದಿನ ಹೇಳಿದ್ನಲ್ವ ನಾನು ನಿಮಗೆ ನಮ್ಮ ಮನೇಲಿ ಗೊಂಬೆ ವರ್ಷದಲ್ಲಿ ನವರಾತ್ರಿಯಲ್ಲಿ 10 ದಿನ ಇರ್ತೀವಿ ಅಂತಂದ್ಬಿಟ್ಟು 9 ದಿನ ನವರಾತ್ರಿಗಳಾದರೆ 10ನೇ ದಿನ ನಾವು ಕಲಸೋದು ದಶಮಿ ದಿನ ಈಗ ಎರಡು ಕಲಶಗಳು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ನಾವೆಲ್ಲ ನಾನು ಈ ಥರ ನಾನು ಎಲ್ಲ ನೋಡಿ ಒಂದೊಂದೇ ಕೊಂಬೆಗಳಿಗೆ ಎಲ್ಲಿ ಇಡಬೇಕು ಯಾವ ಥರ ನಾವು ರೆಡಿ ಮಾಡ್ಕೋಬೇಕು ಹೆಂಗೆ ಅಂತಂದ್ಬಿಟ್ಟು ಇರೋ ಅಷ್ಟು ಜಾಗದಲ್ಲೇ ನಾವು ತುಂಬ ಗೊಂಬೆಗಳಿದ್ದಾವೆ ಆದರೆ ಜಾಗ ಜಾಸ್ತಿ ಇಲ್ಲ ಕಡಿಮೆ ಇರೋದ್ರಿಂದ ಇಲ್ಲೇ ನಾನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಎಲ್ಲ ನಾನು ನೀವು ನೋಡಿ ನಾನು ಯಾವ ಥರ ರೆಡಿ ಮಾಡಿದ್ದೀನಿ ನಮ್ಮಲ್ಲಿ ಏನೇನು ಗೊಂಬೆಗಳಿದ್ದಾವೆ ಅಂತಂದ್ಬಿಟ್ಟು ನೋಡಿ ನಿಮಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಎಂಜಲ್ ಇಳಿತ ಅಂತಂದ್ಬಿಟ್ಟು ನಾನು ದಿನಾಗಲೂ ಈ ಥರ ಪೂಜೆ ದಿನ ಪ್ರತಿದಿನವೂ ನಿಮಗೆ ತೋರಿಸ್ತೀನಿ ನೋಡಿ ಪ್ರತಿದಿನವೂ ನೋಡಿ ಈ ಥರ ಪಟ್ಟದ ಗೊಂಬೆಗಳು ಈ ಮರದ ಗೊಂಬೆಗಳಿರ್ತಲ್ಲ ಈ ಮರದ ಗೊಂಬೆಗಳಿಗೆ ನಾವು ಪೂಜೆಗಳು ಮಾಡೋದು ನೋಡಿ ಈ ಗೊಂಬೆನೇ ಇಂಪಾರ್ಟೆಂಟ್ ನಮಗೆ ಎಲ್ಲ ಗೊಂಬೆಗಳಿಗಿಂತಲೂ ಪಟ್ಟದ ಗೊಂಬೆಗಳು ಆನೆಗಳು ಮತ್ತು ಮೇಳ ರಥ ಈ ಥರ ಎಲ್ಲ ಗೊಂಬೆಗಳೂ ಗಣಪತಿ ಪೂಜೆ ಫಸ್ಟ್ ಗಣಪತಿ ಪೂಜೆ ಆಗಬೇಕು ಮತ್ತು ಲಕ್ಷ್ಮೀ ಸರಸ್ವತಿ ಇವರು ಮೂವರ್ಗನ್ನು ಮತ್ತು ದೇವಿ ಪೂಜೆ ಲಾಸ್ಟ್ ದಿನ ಈ ಥರ ನಾವು ಎಲ್ಲ ಥರದ ಗೊಂಬೆಗಳನ್ನು ಇಟ್ಕೋಬೇಕು ಇವಾಗ ಗೊಂಬೆಗಳು ಅಂದರೆ ನಾವು ಪೂಜೆ ಕೂರಿಸ್ಬಿಟ್ಮೇಲೆ ಅವರು ದೇವರು ಪಟ್ಟಕ್ಕೆ ಕೂತ್ಕೊಂಡ್ಮೇಲೆ 10 ದಿನ ನಾನು ನಮ್ಮ ಮನೇಲಿ ಒಂಥರ ಪದ್ಧತಿ ಇರೋದ್ರಿಂದ ನಾವು ವರ್ಷ ವರ್ಷವೂ ಮಾಡ್ಕೊಂಬರ್ತೀವಿ ಪದ್ಧತಿ ಇಲ್ಲದೇ ಇರೋರು ನೀವು ಮಾಮೂಲಿ ಪೂಜೆ ಮಾಡಿಕೊಂಡು ದೇವ್ರಿಗೆ ಅದು ದೇವ್ರ ಮನೇದು ನಾನು ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತಂದ್ಬಿಟ್ಟು ನಿಮ್ಗೆ ಹೇಳಿದ್ನಲ್ವಾ ಕಳಶಕ್ಕೆ ಬ್ಲೌಸ್ ಪೀಸ್ ಇಟ್ಕೊಂಡು ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಪದ್ಧತಿ ಇಲ್ಲದೇ ಇರೋರು ಗೊಂಬೆಗಳು ಆ ಥರ ಮಾಡಿಕೊಳ್ಳಿ ಪದ್ಧತಿ ಇರೋರು ಗೊಂಬೆ ಹಬ್ಬ ಅವ್ರಿಗೆ ಗೊತ್ತಿರುತ್ತೆ ದಾಳಿಂಬೆಕಾಯಿ ಎರಡು ಇಡ್ತೀನಿ ನಾನು ಪೂಜೆಗಳಿಗೆ ನಾನೇನು ರೆಡಿ ಮಾಡೋದ್ರಿಂದ ನಿಮಗೆ ಇವಾಗಲೇ ನಾನು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇವತ್ತೇ ನಮ್ಮ ರಾತ್ರಿ ಪೂಜೆ ಇದು ಯಾಕಂದರೆ ನವರಾತ್ರಿ ಅಂದರೆ ಈ ಬೆಳಗ್ಗೆ ಪೂಜೆಗಿಂತ ರಾತ್ರಿ ಪೂಜೆ ಇಂಪಾರ್ಟೆಂಟು ಒಂದೊತ್ತು ಊಟ ಮಾಡಬೇಕು ನೋಡಿ ನವರಾತ್ರಿ ಪೂಜೆಗಳು ಮಾಡೋರು ಒಂದೊತ್ತು ಊಟ ಬೆಳಗ್ಗೆ ತಿಂಡಿ ತಿಂದಿರಬೇಕು ಫಲಹಾರ ಅಷ್ಟೇ ಇಲ್ಲ ಊಟ ಮಾಡಿಬಿಟ್ರೆ ರಾತ್ರಿಗೆ ಫಲಹಾರ ತಿನ್ಕೋಬೋದು ಆಗದೇ ಇರೋರು ಫಲಹಾರ ತಿನ್ಕೋಬೋದು ಆದಷ್ಟು ರೆಡ್ ಬ್ಲೌಸು ರೆಡ್ ಸೀರೆ ಉಟ್ಕೊಂಡು ಪೂಜೆ ಮಾಡೋದ್ರಿಂದ ದೇವಿಯ ಅನುಗ್ರಹ ನಮಗೆ ಎಲ್ಲರಿಗೂ ಸಿಗುತ್ತೆ ನೋಡಿ ನಾನು ಈ ಥರ ನೋಡಿ ನಿಮಗೆ ನಮ್ಮ ಮನೇಲಿರುವಂಥ ಗೊಂಬೆಗಳಿಗೆಲ್ಲ ನಾನು ಅಲಂಕಾರ ಮಾಡ್ತಾ ಇದ್ದೀನಿ ನೋಡಿ ನೀವು ಈ ಥರ ಒಂದ್ಸಲ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಾವು ಯಾವ ಥರ ಮಾಡಿದ್ದೀವಿ ಅಂತಂದ್ಬಿಟ್ಟು ನೀವು ಶೇರ್ ಮಾಡಿ ನೋಡಿ ನಮ್ಮ ಗೊಂಬೆ ಹಬ್ಬ ಯಾವ ಥರ ಇದೆ ಅಂತಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ದಿನ ಒಂದೊಂದು ಪೂಜೆಗಳು ದೇವಿ ಅಷ್ಟೋತ್ರಗಳು ಲಲಿತ ಸಹಸ್ರನಾಮ ದೇವಿ ಖಡ್ಗಮಾಲ ಶ್ರೀ ಸೂಕ್ತ ಇದೆಲ್ಲ ಓದ್ಕೋಬೇಕು ನೋಡಿ ಇವಾಗ ನಾವು ತುಂಬ ಒಳ್ಳೆಯದು ನಾಳೆ ವೈಭವ ಲಕ್ಷ್ಮಿ ಪೂಜೆ ಮಾಡಿ ವರ್ಷ ಎಲ್ಲ ಮಾಡಿದಷ್ಟು ಫಲ ಸಿಗುತ್ತಂತೆ ಶುಕ್ರವಾರ ಬಂದರೆ ನವರಾತ್ರಿಗಳಲ್ಲಿ ಯಾರು ಮಾಡದೇ ಇರ್ತಾರೋ ಮಾಡೋಕ್ಕಾಗದೇ ಇರೋರು ವೈಭವ ಲಕ್ಷ್ಮಿ ಪೂಜೆ ಸಾಯಂಕಾಲ 5ವರೆಗೆ ಮಾಮೂಲಿ ಹೆಂಗೂ ಪೂಜೆ ಮಾಡಿರ್ತೀವಿ ದೇವ್ರ ಪೂಜೆ ಶುಕ್ರವಾರ ಇಲ್ಲ ನಾನು ಆವಾಗ ನಾವು ಈ ಥರ ನಮಗೆ ಪೂಜೆಗಳಿಗೆ ರೆಡಿ ಮಾಡಿಕೊಂಡು ಒಂದಷ್ಟು ಸಜ್ಜಿಗೆ ಅಷ್ಟೇ ಇಡೋದು ಅಂದರೆ ಅದಕ್ಕೆ ಕಳಶ ಬೇರೆದಿಟ್ಕೊಂಡು ಆವಾಗ ತಕ್ಷಣಕ್ಕೆ ಕೆಂಪು ಹೂವು ಇಟ್ಕೊಂಡು ಅದು ಸಿಗುತ್ತೆ ವೈಭವ ಲಕ್ಷ್ಮಿ ಪೂಜೆ ಪುಸ್ತಕ ಎಲ್ಲನೂ ಅದರಲ್ಲಿ ಓದ್ಕೊಂಡು ನಾಳೆ ಮಾಡಿ ಯಾರೂ ತಪ್ಪಿಸ್ಬೇಡಿ ಶುಕ್ರವಾರ ಬಂದಿದೆ ನಮಗೆ ಎರಡನೇ ದಿನ ಎರಡನೇ ದಿನವೇ ಶುಕ್ರವಾರ ಬಂದುಬಿಟ್ಟಿದೆ ನವರಾತ್ರಿಯಲ್ಲಿ ಆದ್ದರಿಂದ ನೋಡಿ ನಾನು ಮಾಡ್ತೀನಿ ನೀವು ಮಾಡ್ಕೊಳ್ಳಿ ಅದು ಬೇಗ ಆಗೋಗುತ್ತೆ ಒಂದು ಅರ್ಧ ಗಂಟೆಯಲ್ಲೆಲ್ಲ ಪೂಜೆ ಆಗೋಗುತ್ತೆ ಸಾಯಂಕಾಲ ಮತ್ತು ಬೆಳಗ್ಗೆ ಸ್ನಾನ ಮಾಡಿದರೆ ಸಾಕು ಸಾಯಂಕಾಲ ಏನು ಮಾಡೋ ಹಂಗಿಲ್ಲ ಏನು ಮೋಡಿ ಮೈಲ್ಗೆ ಇಲ್ಲ ಆಗದಿರ ನಿಷ್ಠೆಯಿಂದ ಇತ್ತು ಸಾಯಂಕಾಲ ರೇಷ್ಮೆ ಸೀರೆ ಕೆಂಪು ಸೀರೆ ಆಗಲಿ ಯಾವುದಾದ್ರೂ ರೇಷ್ಮೆ ಸೀರೆ ಉಟ್ಕೊಂಡು ನೀವು ಪೂಜೆ ಮಾಡಿ ವೈಭವ ಲಕ್ಷ್ಮಿಗೆ ನಿಮ್ಮದು ಯಾವುದಾದ್ರೂ ಒಡವೆ ಇದ್ದರೆ ಬುಕ್ಕಲ್ಲೇ ಕೊಟ್ಟಿರ್ತಾರೆ ನೋಡಿ ಒಂದು ಒಡವೆ ಕಳಶದ ಮೇಲೆ ಇಡಬೇಕು ಮತ್ತು ನೀವು
ಎಲ್ಲರಿಗೂ ಬಂದವ್ರಿಗೂ ಪ್ರಸಾದ ಕೊಟ್ಟು ನೀವು ತಗೋಬೇಕು ಮನೆಯವರೆಲ್ಲನೂ. ಆಮೇಲೆ ಪೂಜೆ ಮಾಡಿಬಿಟ್ಟು ಮತ್ತೆ ರಾತ್ರಿ ಆ ಒಡವೆನ ತೆಗೆದು ಮತ್ತೆ ಕಳಶದ ಮೇಲೆ ಇಟ್ಟು ಬೆಳಗ್ಗೆಗೆ ಹಾಕೋಬೇಕು. ಈ ಥರ ನೀವು ಮಾಡೋದ್ರಿಂದ ನಮಗೆ ಏನೇ ಒಂದು ದುಡ್ಡಿನ ತೊಂದರೆ ಆಗಲಿ ಏನಾದರೂ ಇದ್ರೂ ನಮಗೆ ಅನುಕೂಲ ಆಗುತ್ತೆ ನೋಡಿ. ಈ ಥರ ನಿಮಗೆ ಎಲ್ಲರೂ ವಾರ ವಾರ ಮಾಡ್ತಾರೆ, ಶುಕ್ರವಾರ ಶುಕ್ರವಾರ. ಕೆಲವರಿಗೆ ಡೇಟ್ ಬಂದುಬಿಡುತ್ತೆ ಮಧ್ಯದಲ್ಲಿ, ಇವಾಗ ಮಾಡಿ ಏನೂ ತೊಂದರೆ ಇರಲ್ಲ. ನವರಾತ್ರಿಗಳಲ್ಲಿ ಒಂದು ದಿನ ಮಾಡಿಕೊಂಡ್ರು ಸಾಕು, ನಾವು ವರ್ಷ ಎಲ್ಲ ಮಾಡಿದಷ್ಟು ನಮಗೆ ಫಲ ಸಿಗುತ್ತೆ. ಈ ಥರ ನೀವು ಗೊಂಬೆ ಹಬ್ಬ ಮಾಡಿಕೊಳ್ರಿ. ನಾನು ಇನ್ನೂ ರೆಡಿ ಮಾಡ್ತಾನೆ ಇದ್ದೀನಿ, ನನಗೆ ಲೇಟ್ ಆಯಿತು ಅಂತಂದ್ಬಿಟ್ಟು ನೋಡಿ. ಈ ಥರ ನಮ್ಮದು ಎಲ್ಲ ಪೂಜೆ ಆಗೋಗುತ್ತೆ. ಇವತ್ತಿಗೆ ಒಂದು ದಿನ ಲೇಟ್ ಆಗುತ್ತೆ ಫಸ್ಟ್ ದಿನ, ಯಾಕಂದರೆ ಎಲ್ಲ ಕ್ಲೀನಾಗಿ ಜೋಡಿಸ್ಕೋಬೇಕಲ್ವಾ ಅದಕ್ಕೆ. ಮತ್ತು ನಾಳೆ ಎಲ್ಲ ಬೇಗ ಆಗಿಬಿಡುತ್ತೆ ಪೂಜೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಫಸ್ಟು. ನಮ್ಮದು ಹೊಸ ಚಾನಲ್ಲು ಇಂಜಿಯ ಲಲಿತ ಅಂತಂದ್ಬಿಟ್ಟು. ಇನ್ನು ನಾಳೆ ಪಾರ್ಕಿಗೆಲ್ಲ ಇವಾಗ ಪಾರ್ಕಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಆ ಕಾಳೆಲ್ಲ ಮೊಳಕೆ ಎಲ್ಲ ಬಂದಿದೆ. ಮೂರು ದಿನದ ಮುಂಚೆನೇ ರಾಗಿ, ಭತ್ತ ಮತ್ತು ಗೋಧಿ, ಅಲಸಂದಿ ಎಲ್ಲನೂ ನೆನೆ ಹಾಕಿದ್ವಿ, ಮೊಳಕೆ ಬಂದಿದೆ. ಅದನ್ನೆಲ್ಲ ಇವಾಗ ಮಣ್ಣಿಗೆ ಹಾಕ್ಬಿಟ್ಟು ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇವಾಗ ನಿಮಗೆ ಪಾರ್ಕೆಲ್ಲ ರೆಡಿ ಮಾಡ್ತೀನಿ ನಾನು. ಇವಾಗ ನೋಡಿ ಈ ಥರ ಪಟ್ಟದ ಗೊಂಬೆಗಳಿಗೆ ಯಾವ ಥರ ರೆಡಿ ಮಾಡಿದ್ದೀನಿ ಅಂತಂದ್ಬಿಟ್ಟು. ಈ ಥರ ನೀವು ಗೊಂಬೆಗಳಿದ್ದರೆ ಮಾಡ್ಕೊಳ್ಳಿ, ಇಲ್ಲ ಯಾರಿಗಾದರೂ ಪದ್ಧತಿ ಇದ್ದರೆ ನಿಮ್ಮ ಮನೆಯಲ್ಲಿ ಅವ್ರ ಹತ್ರ ಗೊಂಬೆಗಳು ಇಸ್ಕೊಳ್ಳಿ, ಪಟ್ಟದ ಗೊಂಬೆಗಳು ಅವ್ರು ತಗೊಟ್ರೆ ನೀವು ಮಾಡ್ಕೋಬೋದು ಹಬ್ಬ. ಪದ್ಧತಿ ಇಲ್ಲದೆ ಇದೆ ಅವರು. ಕಳಶದ ಪೂಜೆ ಮಾಡಿ, ವೈಭವಲಕ್ಷ್ಮಿ ಪೂಜೆ ಮಾಡಿ. ಇವಾಗ ಬರೋ ಶುಕ್ರವಾರ, ನಾಳೆ ಬರೋದ್ರಿಂದ ತುಂಬ ಒಳ್ಳೆಯದು. ನೀವು ವೈಭವಲಕ್ಷ್ಮಿ ಪೂಜೆ ಮಾಡಿ. ವೈಭವಲಕ್ಷ್ಮಿ ಪೂಜೆ ಮಾಡಿದ್ರೆ ಏನೇ ದುಡ್ಡಿನ ತೊಂದರೆ ಇದ್ರೂ ಕಷ್ಟಗಳಿದ್ರು ಬೇಗ ಪರಿಹಾರ ಆಗುತ್ತೆ ನಿಮಗೆ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ. ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಶುಭವಾಗಲಿ.